ಹೌದ ಸರ್, ತಾವು ತಮಗೆ ರಾಜಕೀಯ ವಶದಲ್ಲ ಚುನಾವಣೆ ವಶದಲ್ಲ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಂದಿದ್ದೀರ, ಇದೀಗ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಮೈತ್ರಿ ಧರ್ಮದಂತೆ ಈ ಬಾರಿ ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ತಾವು ಬೆಂಬಲಿಸಲೇಬೇಕು, ತಾವು ಯಾವ ರೀತಿ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂಡಿದ್ದೀರ? ನೋಡಿ, ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು, ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ನಮಗೀಗಾಗಲೇ ಸ್ಪಷ್ಟವಾದಂಥ ಆದೇಶವನ್ನು ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ರವರಿಗೆ ನಮ್ಮೆಲ್ಲರ ಬೆಂಬಲ ಸೂಚಿಸಬೇಕು, ಅವರಿಗೆ ಹೆಚ್ಚಿನ ಮತವನ್ನು ಕೊಡಿಸ್ಬೇಕು ಅಂತೇಳಿ ಆದೇಶ ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀರಿ. ಅವರು ಏನು ಆದೇಶ ಕೊಟ್ಟಿದ್ದಾರೆ ಅದರ ಪರವಾಗಿ ನಾವು ಅವ್ರಿಗೆ ಕೆಲಸ ಮಾಡಿ ಅವ್ರಿಗೆ ಅತಿ ಹೆಚ್ಚಿನ ಬಹುಮತವನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಕಳೆದ ಎರಡು ಅವಧಿಯಲ್ಲಿ ಡಿ ಕೆ ಸುರೇಶ್ ಅವರು ಸಂಸತ್ ಸದಸ್ಯರಾದರು, ಈ ಬಾರಿ ಮೂರನೇ ಬಾರಿ ಅಖಾಡಕ್ಕೆ ಇಳಿತಾ ಇದ್ದಾರೆ, ಯಾವ ರೀತಿ ನಿರೀಕ್ಷೆಗಳಿದೆ ನಿಮ್ಮಲ್ಲಿ? ನಿರೀಕ್ಷೆ, ಅವರು ಒಳ್ಳೆ ಸಂಸದೀಯ ಪಟು, ಒಳ್ಳೆ ಕೆಲಸಗಾರರು, ಕ್ರಿಯಾಶೀಲರು. ಅವರ ಏನು ಅವಧಿನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವು ಅವ್ರಿಗೆ ಇವತ್ತು ರಾಜಕೀಯವಾಗಿ ಮತ್ತೊಂದು ಸಾರಿ ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಅನುವು ಮಾಡಿಕೊಡ್ತವ್ರೆ. ಅವೆಲ್ಲ ಅಭಿವೃದ್ಧಿ ಕೆಲಸಗಳು ಅವ್ರಿಗೆ ಅನುವು ಆಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ, ಅದ್ರ ಜೊತೆಯಲ್ಲಿ ಕ್ರಿಯಾಶೀಲರಾಗಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ಸೊ ಅದು ಅವ್ರಿಗೆ ವರದಾನ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಇವತ್ತೇನು ನಾವು ಜೆ ಡಿ ಎಸ್ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ, ಜೆ ಡಿ ಎಸ್ಸು ಕೂಡ ಅವ್ರಿಗೆ ಒಂದು ಸ್ಪಷ್ಟವಾದಂಥ ರಿಸಲ್ಟನ್ನು ಕೊಡ್ತದೆ ಅನ್ನುವಂಥ ಭರವಸೆ ನಮಗಿದೆ. 5 ವರ್ಷದಲ್ಲಿ